ನಾವು ನರೇಂದ್ರ ಮೋದಿಯವರ ಟೈಪು, ನಾವು ಕೆಲಸ ಮಾಡ್ತಿರ್ತೀವಿ, ಫಲವನ್ನು ನಿರೀಕ್ಷೆ ಮಾಡೋದಿಲ್ಲ. ಒಂದು ಗಿಡ ನೆಟ್ಟ ಮೇಲೆ, ಮಾವಿನ ಗಿಡ ನೆಟ್ಟ ಮೇಲೆ ನೀರು ಹಾಕಕ್ಕೆ ಶುರು, ಗೊಬ್ಬರ ಹಾಕಿದ್ಮೇಲೆ ಫಲ ಕೊಡುತ್ತೆ. ಅದು 5 ವರ್ಷಕ್ಕೋ 4 ವರ್ಷಕ್ಕೋ 3 ವರ್ಷಕ್ಕೋ ಫಲ ಕೊಡುತ್ತೆ ಅಂತ ನಿಮಗೆ ಗೊತ್ತು. ಆಗ ಕಾಯ್ತಿದ್ದೀರಿ, ಯಾಕೆಂದರೆ ನೀವು ನೆಟ್ಟಿರೋದಲ್ಲಿ ಮಾವಿನ ಗಿಡ, ನೀವು ನಿರೀಕ್ಷೆ ಮಾಡ್ತಿರೋದು ಮಾವಿನ ಹಣ್ಣೆ. ಬೇವನ್ನು ನೆಟ್ಟು ಮಾವನ್ನೇ ನಿರೀಕ್ಷೆ ಮಾಡ್ತಿಲ್ಲ. ಹಾಗಾಗಿ ನಿಮ್ಮ ನಿರೀಕ್ಷೆಗಳು ಕೂಡ ಹುಸಿ ಆಗಲ್ಲ ಅನ್ನೋ ಭರವಸೆ ನನಗಿದೆ. ಏನೇ ಏನಾದರೂ ನಿಮ್ಮ ನಿಮ್ಮ ಕ್ಷೇತ್ರದ ಜನರಿಗೆ, ಹುಬ್ಳಿ ಧಾರವಾಡ ಮಂದಿಗೆ, ಕರ್ನಾಟಕದ ಜನರಿಗೆ ತಾವೇನು ಹೇಳ್ತೀರಿ ಹೇಳೋದವ್ರೆ? ನಮ್ಮ ಕ್ಷೇತ್ರದ ಜನ ಭಾಳ ಅಪೇಕ್ಷೆ ಇಟ್ಕೊಂಡು ನನಗೆ 2ನೇ ಅವಕಾಶ ಕೊಟ್ಟಿದ್ದರು. ಆ ಅಪೇಕ್ಷೆ ತಕ್ಕಂಗೆ ಇವತ್ತು ನನ್ನ ಕ್ಷೇತ್ರದಲ್ಲಿ IIT ಆಗಲಿ, IIIT ಆಗಲಿ, ಹೈಯರ್ ಎಜುಕೇಷನ್ ಅಕಾಡೆಮಿ ಆಗಲಿ, ಇವತ್ತು ಎಲ್ಲ ಕಡೆ ರಸ್ತೆಗಳ ಕೆಲಸ ಇದೆಲ್ಲ ನಡೆದಿದೆ. ಅದರ ನಂತರ ಉದ್ಯೋಗ ತರುವಂಥ ಕೆಲಸ ನನ್ನ ಕ್ಷೇತ್ರದಲ್ಲಿ ಆಗಬೇಕಾಗಿದೆ. ಆ ಕೆಲಸ ಮುಂದಿನ ಸಮಯದಲ್ಲಿ ಅವರ ಆಶೀರ್ವಾದ ಮಾಡ್ತಾರಂತೆ ಭರವಸೆ ಐತಿ. ಅದನ್ನು ಆ ಕೆಲಸ ಮಾಡ್ತೇನೆ ಮುಂದಿನ ಟೈಮ್ದಲ್ಲಿ. ಧಾರವಾಡ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಷ್ಟು ಸ್ಥಾನಗಳ ತಾವು ಗಳಿಸ್ತೀರಿ? ನನಗನ್ಸರಿ 4-5 ಸ್ಥಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಬರುತ್ತೆ. 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯ ನಂಬರ್ ಏನಾಗಿರುತ್ತೆ? 130 ರಿಂದ 135 ಆಗುತ್ತೆ. ಆ ದಿಸೆಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗ್ತಿದೆ? ಹಾ, ಆಗ್ತಾ ಇದೆ.